ಎಂಬತ್ನಾಲ್ಕು ಸಾವಿರದ 463 ಮಕ್ಕಳು, 5241 ಪಿಯು ಕಾಲೇಜುಗಳ ಮುಖಾಂತರ ಪರೀಕ್ಷೆ ಬರೆಯಲಿಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಪರೀಕ್ಷೆಯು 1076 ಪರೀಕ್ಷೆ ಕೇಂದ್ರಗಳಲ್ಲಿ ಈ ತಿಂಗಳು 22 ಏಪ್ರಿಲ್ನಿಂದ ಮೇ 18ನೇ ತಾರೀಕುವರೆಗೆ ನಡೆಯಲಿದೆ. ಇದರ ಬಗ್ಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಒಂದು ಸುತ್ತೋಲೆಯನ್ನು ನಾವು ಹೊರಡಿಸಿದ್ದೀವಿ ನಮ್ಮ ಇಲಾಖೆಯಿಂದ. ಅದೇ ರೀತಿ ಪಿ ಯು ಇಲಾಖೆಗೂ, ಪಿ ಯು ಪರೀಕ್ಷೆಗೂ ಕೂಡ ಒಂದು ಸುತ್ತೋಲೆಯನ್ನು ಹೊರಡಿಸಲಿದ್ದೀವಿ. ಅದು ಬಂದ ನಂತರ ಅದರ ಬಗ್ಗೆ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಅದರ ಬಗ್ಗೆ ಈಗ ಸರ್ಕಾರದಲ್ಲಿ ಒಂದು ಸುತ್ತೋಲೆ ಮಾಡಲಿದ್ದಾರೆ. ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಸಚಿವರು ಇಬ್ಬರು ಅದರ ಬಗ್ಗೆ ಚರ್ಚಿಸಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಎಸ್ ಎಸ್ ಎಲ್ ಸಿ ಪರೀಕ್ಷೆಗೂ ಒಂದು ಸುತ್ತೋಲೆ ಹೊರಡಿಸಿದ್ವಿ. ಅದೇ ರೀತಿ ನಮ್ಮ ಪಿ ಯು ಪರೀಕ್ಷೆಗೂ ಕೂಡ ಒಂದು ಸುತ್ತೋಲೆ ಬರ್ತದೆ. ಅದರಲ್ಲಿ ನೀವು ಕೇಳುವಂಥ ಎಲ್ಲ ಸಂದರ್ಭದಲ್ಲಿ ಯೂನಿಫಾರ್ಮ್ ಬಗ್ಗೆ ನೀವು ಕೇಳಿದಿರಿ, ಅದರದ ಬಗ್ಗೆನೇ ಸುತ್ತೋಲೆ ಬರಲಿದೆ ಅಂತ ನಾನು ಹೇಳ್ತೇನೆ. ನೋಡಿ, ಈಗ 100 ಮಾರ್ಕ್ಸ್ ಒಂದು ಪೇಪರ್ ಅಂದರೆ 30 ಮಾರ್ಕ್ಸ್ ಪ್ರಾಕ್ಟಿಕಲ್ಗಿದೆ, ಉಳಿದ 70 ಮಾರ್ಕ್ಸು ಥಿಯರಿಗಿದೆ. ಪ್ರಾಕ್ಟಿಕಲ್ ಬರೆಯದೇ ಇರುವಂಥ ವಿದ್ಯಾರ್ಥಿಗಳು ಥಿಯರಿಯಲ್ಲಿ 70 ಮಾರ್ಕ್ಸ್ಗೆ 35 ಮಾರ್ಕ್ಸನ್ನು ಅವ್ರು ಗಳಿಸಿದಾರೆ ಅಂದರೆ ಸ್ಟಿಲ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪಾಸ್. ಸೊ ಈ ವ್ಯವಸ್ಥೆ ಇರುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಥಿಯರಿ ಬರೀಲಿಕ್ಕೆ ಅವಕಾಶವಿದೆ,